ಕವಿ ಕುರಿತ ದರ್ಶನ ಮೊದಲನೇ ಅಧ್ಯಾಯದ ಎರಡನೇ ಭಾಗ. ಕುವೆಂಪು ಅವರು ವಾಲ್ಮೀಕಿಗೆ, ಸರಸ್ವತಿಗೆ ಹಾಗೂ ಪ್ರಪಂಚದ ಜಗತ್ ಕವಿಗಳೆಲ್ಲರಿಗೂ ನಮಸ್ಕಾರ ಮಾಡಿ ಈಗ ರಾಮಾಯಣದ ಕಥೆಯನ್ನು ಹೇಳಲು ಪ್ರಾರಂಭ ಮಾಡಿದ್ದಾರೆ. ಕೋಸಲ ದೇಶ ಹೇಗಿತ್ತು, ಅದರ ರಾಜಧಾನಿ ಹೇಗಿತ್ತು ಅನ್ನೋದನ್ನು ವಿವರಿಸ್ತಾರೆ. ದೇಶ ಕೋಸಲ ಮಿಹುದು ದನ ಧಾನ್ಯ ಜನ ತುಂಬಿ ಸರಯೋ ನದಿಯ ಮೇಲೆ ಮೆರೆದುದು ವಿಷಯ ಮಧ್ಯೆ ರಾಜಧಾನಿ ಅಯೋಧ್ಯೆ ರಮಿಸುವಿಂದ್ರಿಯ ಸುಖದ ನಡುವಣ ಆತ್ಮಾನಂದದಂತೆ. ಕುವೆಂಪು ಅವರು ಹೇಳ್ತಾರೆ ಮುಂದೆ, ಮನು ತಾನೇ ಬಂದು ಈ ಸಾಕೇತ ನಗರಿಯನ್ನು ಕಟ್ಟಿದ್ದೇನೋ, ರಘುವಂಶದ ಅರಸರಿಗೆ ಕಿರೀಟ ಇಡುವ ಹಾಗೆ ಈ ಸಾಕೇತ ನಗರದ ರಾಜಧಾನಿ ಸಿರಿಗೆ, ಕಲೆಗೆ, ವಿದ್ಯೆಗೆ ತೋರಿದ್ದ ಹಾಗಿದೆ. ಇಲ್ಲಿ ಮನೆ ಮನೆಗಳಿಂದ, ಅಂಗಡಿಗಳಿಂದ, ಅರಮನೆಗಳಿಂದ, ಆಪಣಗಳಿಂದ ಎಲ್ಲ ಕಡೆಯೂ ತಳಿರು ತೋರಣಗಳು ಕಟ್ಟಿದ್ದಾರೆ. ಸಾಲ್ ಮರಗಳಿಂದ ಎರಡೂ ಕಡೆ ಉದುರ್ತಾ ಇರೋ ಎಲೆಗಳು, ಹೂಗಳು ಏನೋ ಆಹ್ವಾನದ ಪದರಾಗಿದೆ. ಅಲ್ಲಿನ ಸುಂದರ ಸುಸಂಸ್ಕೃತ ಹೆಂಗಸರ ಸಿರಿಗೈಯಲ್ಲಿ ಇರುವ ಬಿಂದಿಗೆಗಳಿಂದ ಪನ್ನೀರ ತುಂತುರು ಎರಚ್ತಾ ಇದ್ದಾವೆ. ಮಕ್ಕಳ ಕೊರಳಂತೂ ಆ ಪಕ್ಕಿಗಳನ್ನೇ ಅಥವಾ ಪಕ್ಷಿಗಳನ್ನೇ ಅಣಕಿಸುವ ಆಗಿದೆ ಅಂತ ವಿವರಿಸ್ತಾರೆ. ರಚಿಸಿದನು ಮನು ತಾನೆ ನಾಲ್ಕು ಮಡಿ ಐದು ಯೋಜನದ ಗಲದ ಮಹಾಸಾಕೇತ ನಗರಿಯಂ ರವಿವಂಶದರ ಸರಿಗೆ ಕೀರ್ತಿಯ ಕಿರೀಟವಿಡುವಂತೆ ತವರೂರೆನಿಸಿ ಸಿರಿಗೆ ಬಿಜ್ಜೆಗೆ ಕಲೆಗೆ ಬೀರಕ ಪತ್ತ ನಿಮ್ಮನೆಗಳಿಂದ ಅರೆಮನೆಗಳಿಂದ ಪಣಗಳಿಂದೇ ಹೆದ್ದಾರಿ ಇಕ್ಕೆಲದೊಳಿರ್ಪ ಸಾಲ್ ಮರಗಳಿಂ ನಿಚ್ಚ ಮುಮ್ಮಳೆಗರಿವ ಹೂವಿನ ದುರುಗಳಿಂದೇ ಸುಂದರ ಸುಸಂಸ್ಕೃತ ಲತಾಂಗಿಯರ ಸಿರಿಗೈಯ ಹೊಂಗೊಡದ ಪನ್ನೀರ ತುಂತುರೆರಚುಗಳಿಂದೇ ತಳಿರು ತೋರಣದಿಂದೇ ಕಪ್ಪುರದ ಕಮ್ಮನೆಯ ರಂಗವಲ್ಲಿಯ ಲಲಿತ ಕಲೆಯಿಂದೇ ಕೊರಳಿಂಚರದಿ ಪಕ್ಕಿಗಳ ನಣಕಿಸುವ ನಲ್ಮಕ್ಕಳಿಂದ ಮಾ ಕೂಡಿದ ಸಗ್ಗ ದೂರನೆ ಸೂರೆಗೊಂಡಂತೆ ಮೆರೆದುದೈ ನಿಚ್ಚ ಸ್ವಗದಾವಾಸದಲ್ ಚಕ್ರವರ್ತಿಯದಕ್ಕೆ ದಶರಥಂ. ಸೊ ನಾಡಿಗೆ ದಶರಥ ರಾಜ ಅಂತ ಸುಂದರವಾದ ರಾಜ್ಯ ಅದು. ಆ ದಶರಥ ಹೇಗಿದ್ದ, ಆ ದಶರಥ ಹೇಗೆ ರಾಜ್ಯಭಾರ ಮಾಡ್ತಾ ಇದ್ದ, ರಾಜರ್ಷಿ, ದೀರ್ಘದರ್ಶಿ, ದೊಡ್ಡವರು ಹೇಳಿದ ಮಾತನ್ನೇ ತನ್ನ ಆಡಳಿತದ ಮಾತು ಅಂತ ಅಂದ್ಕೊಂಡು ಯಾವ ಭೇದ ಭಾವ ಇಲ್ಲದೆ, ಯಾವ ಜಾತಿ ವರ್ಣ ಪ್ರಭೇದದ ಭೇದಭಾವ ಇಲ್ಲದೆ, ಯಾವ ಸ್ಪರ್ಧೆ ವೈರಿಗಳು ಕೂಡ ಇಲ್ಲದೆ ಸಮಬುದ್ಧಿ ದಾಪದಿಂ ಪಾಲಿಸಿದ್ದನು ತನ್ನ ರಾಜ್ಯಮ ಅದನ್ನು ಹೇಳ್ತಾರೆ. ರಾಜರ್ಷಿಯ ದೀರ್ಘದರ್ಶಿಯ ಸಮದರ್ಶಿತಾಂ ಜನ್ಮ ಕುಲ ಧನ ಜಾತಿ ವರ್ಣ ಪ್ರಭೇದ ಮಂಗಣಿಸದೆಯೇ ಮನದ ಹೃದಯದ ಧರ್ಮ ಕರ್ಮವನೆ ಹಿಡಿದು ಮನ್ನಣೆ ಮಾಡಿ ನೀಚೋಚ ಭಿನ್ನಮಂ ಸ್ಪರ್ಧೆ ವೈರಂಗಳಂ ತೊಡೆದು ಸಮಬುದ್ಧಿಯಂ ಧರ್ಪದಿಂ ಪಾಲಿಸಿದ್ದನು ತನ್ನ ರಾಜ್ಯಮಂ ಸರ್ವ ಪ್ರಜಾಮತಕ್ಕೆ ತಾನು ಪ್ರತಿನಿಧಿ ಎಂಬ ಮೀಣವರಹಿತಕ್ಕೆ ಹೊಣೆ ಎಂದೆಂಬ ಬುಧರೊಲಿದ ಸಮದರ್ಶನವನಪ್ಪಿ. ಹೀಗಿರ್ಬೇಕಾದ್ರೆ ದಶರಥನಿಗೆ ರಾಮ ಹುಟ್ಟೋದು ಹೇಗೆ ಅಂತ ಮುಂದಿನ ಅಧ್ಯಾಯದಲ್ಲಿ ನೋಡ್ತೀವಿ. ಬರೋಣ.